ನಮಸ್ಕಾರ ವೀಕ್ಷಕರೇ, ಸ್ಪಂದನ ವಿಜಯ ರಾಘವೇಂದ್ರ. ನಿನ್ನೆಯಷ್ಟೇ ವಿದೇಶದಲ್ಲಿ ಕೊನೆಯುಸಿರೆಳೆದಿರೋ ವಿಚಾರ ಎಲ್ರಿಗೂ ತಿಳಿದೇ ಇದೆ. ಇನ್ನು ಇಂದು ಮಂಗಳವಾರ ಬೆಂಗಳೂರಿಗೆ ಸ್ಪಂದನ ಅವರ ಪಾರ್ಥಿವ ಭವನ ತರುವಂತಹ ಎಲ್ಲ ವ್ಯವಸ್ಥೆ ಕೂಡ ನಡೆದಿದೆ. ಎಲ್ಲವೂ ಸರಿಯಾಗಿದ್ದಂತಹ ಸಮಯದಲ್ಲಿ ಬರಸಿಡಿಲು ಬಂದಿರಯಿತು ಎನ್ನುವ ಮಾತಿನಂತೆ ಸುಂದರ ಸಂಸಾರದಲ್ಲಿ ಈಗ ಕೊನೆಯವರೆಗೂ ಕಾಡುವಂತಹ ಬರಸಿಡಿಲೆ ಎದುರಾಗಿ ಸಂಸಾರದ ಕಣ್ಣನ್ನೇ ಕಿತ್ಕೊಂಡು ಹೋಗಿದೆ ಅಂತಲೇ ಹೇಳ್ಬೋದು. ಸ್ಪಂದನ ವಿಜಯ ರಾಘವೇಂದ್ರ ಕಳೆದ 8 ದಿನಗಳ ಹಿಂದೆ ತಮ್ಮ ಕಸಿನ್ಸ್ ಜೊತೆ ಬ್ಯಾಂಕಕ್ಕೆ ತೆರಳಿದ್ರು. ವಾರದ ಪ್ರವಾಸ ಆಗಿತ್ತು. ಎಲ್ಲವೂ ಸರಿಯಾಗಿದ್ದಿದ್ರೆ ನಿನ್ನೆ ಅವರು ಮರಳಿ ಭಾರತಕ್ಕೆ ಬರಬೇಕಾಗಿತ್ತು. ಆದರೆ ಇಂದು ಪಾರ್ಥಿವವಾಗಿ ಬೆಂಗಳೂರಿಗೆ ಮರಳುತ್ತಿರೋದು ನಿಜಕ್ಕೂ ಊಹಿಸಲು ಕೂಡ ಅಸಾಧ್ಯ. ಬ್ಯಾಂಕಕ್ನಲ್ಲಿ ಇದ್ದ ಒಂದು ಸಂಪೂರ್ಣ ವಾರ ಕೂಡ ಪ್ರತಿದಿನ ಇಲ್ಲಿ ಬೆಂಗಳೂರಿನ ಮನೆ ಕೆಲಸದವರಿಗೆ ಫೋನ್ ಮಾಡಿ ರಾಘೋಶ್ ಅವರ ಮನೆಯಲ್ಲಿದ್ದಾರೆ, ಹೋಗಿ ಅಡುಗೆ ಮಾಡಿಕೊಟ್ಟು ಬಾ ಅಂತ ಹೇಳಿ ಮನೆಯ ಆಗು ಹೋಗುಗಳನ್ನು ವಿಚಾರಿಸ್ತಲೇ ಇದ್ರಂತೆ. ಆದರೆ ಅವರೂ ಸಹ ಊಹಿಸಿರಲಿಲ್ವೇನೋ ಇದೇ ಅವರ ಕೊನೆಯ ಕಾಳಜಿ ಅಂತ. ಇನ್ನು ಮೊನ್ನೆಯಷ್ಟೇ ನಟ ವಿಜಯ ರಾಘವೇಂದ್ರ ಅವರು ಸಹ ಬ್ಯಾಂಕಕ್ಕೆ ಚಿತ್ರೀಕರಣದ ಕಾರಣಕ್ಕೆ ಹೋಗಿದ್ದರು. ಚಿತ್ರೀಕರಣ ಮುಗಿಸಿ ಹೆಂಡತಿಯ ಬಳಿ ಹೋಗಿದ್ದಾರೆ. ಬಹುಶಃ ಬೇರೆ ದೇಶದ ನೆಲವಾದರೂ ಗಂಡನ ಮಡಿಲಿನಲ್ಲೇ ಜೀವ ಹೋಗಬೇಕಿತ್ತೆನ್ನುವ ನಿರ್ಧಾರವಾಗಿತ್ತೋ ಏನೋ, ಭಗವಂತನೇ ಬಲ್ಲ. ರಾತ್ರಿ ಎಲ್ಲರೂ ಒಟ್ಟಾಗಿ ಸಮಯವನ್ನು ಕಳೆದು ನಂತರ ವಿಜಯ್ ಸ್ಪಂದನ ಮಲಗಿದ್ದಾರೆ. ಆದರೆ ಬೆಳಗಾಗುವಷ್ಟರಲ್ಲಿ ಮಲಗಿದ್ದ ಸ್ಪಂದನ ಇನ್ನಿಲ್ಲವಷ್ಟೇ, ಚಿರನಿದ್ರೆಗೆ ಜಾರಿದ್ದಾರೆ. ಗಂಡನ ಜೊತೆ ಮರಳಿ ತಾಯ್ನಾಡಿಗೆ ಬರಬೇಕಾಗಿದ್ದಂತಹ ಸ್ಪಂದನ ಅಲ್ಲಿಯೇ ಕೊನೆಯುಸಿರೆಳೆದು ಬಿಟ್ಟಿದ್ದಾರೆ. ಇತ್ತ ನನ್ನ ಜೀವ ಎನ್ನುತ್ತಿದ್ದ ವಿಜಯ ರಾಘವೇಂದ್ರ ಅವರು ಪಕ್ಕದಲ್ಲಿಯೇ ತಮ್ಮ ಜೀವವನ್ನು ಆ ರೀತಿಯ ಸ್ಥಿತಿಯಲ್ಲಿ ಕಂಡಾಗ ಅವರ ಪರಿಸ್ಥಿತಿ ನಿಜಕ್ಕೂ ಊಹಿಸಲು ಅಸಾಧ್ಯ. ಸ್ಪಂದನ ಹಾಗೂ ವಿಜಯ ರಾಘವೇಂದ್ರ ಅವರ ನಡುವೆ ಎಂತಹ ಬಾಂಧವ್ಯವಿತ್ತು ಎಂದು ಬಹಳಷ್ಟು ಜನರಿಗೆ ತಿಳಿದಿದೆ. ಅತ್ತ ಪೊಲೀಸ್ ಅಧಿಕಾರಿ ಬಿ ಕೆ ಶಿವರಾಮ್ ಅವರ ಮಗಳು ಸ್ಪಂದನ, ಇತ್ತ ಸಿನಿಮಾ ನಟನಾಗಿದ್ದ ವಿಜಯ ರಾಘವೇಂದ್ರ, ಇಬ್ಬರೂ ಸಹ ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದಂಥವರು. ಮದುವೆಯಾದರೆ ಇವರನ್ನೇ ಆಗೋದು ಅಂತ ಹಠ ಹಿಡಿದು ಸ್ಪಂದನ ವಿಜಯ ರಾಘವೇಂದ್ರ ಅವರ ಕೈಯನ್ನು ಹಿಡಿದಿದ್ರು. 16 ವರ್ಷದ ಸುಂದರ ಸಂಸಾರವದು. ಇನ್ನು ಕೇವಲ 20 ದಿನ ಕಳೆದಿದ್ದರೆ ಮದುವೆ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಇರಬೇಕಾಗಿದ್ದಂತಹ ಜೋಡಿ ಇಂದು ಸ್ಪಂದನರನ್ನು ಕಳೆದುಕೊಂಡು ಕಣ್ಣೀರಿನಲ್ಲಿ ಇರುವಂತಾಯಿತು. ಸಾಕಷ್ಟು ಕಾರ್ಯಕ್ರಮದಲ್ಲಿ ವಿಜಯ ರಾಘವೇಂದ್ರ ಅವರು ತಮ್ಮ ಹಾಗೂ ಸ್ಪಂದನ ಅವರ ನಡುವಿನ ಪ್ರೀತಿಯನ್ನು ಹೇಳಿಕೊಂಡಿದ್ದರು. ಈಗ ಸ್ಪಂದನ ಅವರ ಅಗಲಿಕೆಯನ್ನು ವಿಜಯ್ ರಾಘವೇಂದ್ರ ಅವರು ಯಾವ ರೀತಿ ತೆಗೆದುಕೊಳ್ಳುವರು ಎನ್ನುವುದೇ ಎಲ್ಲರ ಕಾಳಜಿಯಾಗಿದೆ. ರಾಘಣ್ಣನಿಗೆ ಈ ನೋವು ತಡೆದುಕೊಳ್ಳುವಂತಹ ಶಕ್ತಿ ನೀಡಲೆಂದೇ ರಕ್ಷಿತ್ ಶೆಟ್ಟಿ, ಹರ್ಷಿಕಾ ಪುಣಚ ಹೀಗೆ ಸಾಕಷ್ಟು ಸೆಲೆಬ್ರಿಟಿಗಳು ಪ್ರಾರ್ಥಿಸಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟನ್ನು ಸಹ ಹಾಕಿದುಂಟು. ಆದರೆ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಮಡದಿ ಇಲ್ಲದ ಜೀವನ ನಿಜಕ್ಕೂ ಊಹಿಸಲು ಸಹ ಅಸಾಧ್ಯ. ಅದೇ ರೀತಿಯಾಗಿ ಇದೀಗ ವಿಜಯ ರಾಘವೇಂದ್ರ ಅವರು ಸಹ ಸ್ಪಂದನ ಇಲ್ಲದ ಜೀವನ ನನಗೆ ಬೇಡ ಎನ್ನುವ ಮಾತುಗಳನ್ನಾಡಿದ್ದು ನಿಜಕ್ಕೂ ಅವರ ನೋವು ಯಾವ ಶತ್ರುವಿಗೂ ಬಾರದಿರಲಿ ಎನ್ನುವಂತಾಗಿದೆ. ನಿನ್ನೆ ಸ್ಪಂದನ ಆಗಲಿಕ್ಕೆ ನಂತರ ವಿಜಯ ರಾಘವೇಂದ್ರ ಅವರು ತಾಯಿಯ ಬಳಿ ಮಾತನಾಡಿದ್ದಾರೆ. ತಾಯಿಯ ಬಳಿ ಮಾತನಾಡುವಾಗ ಕಣ್ಣೀರಿಡುತ್ತಾ ಸ್ಪಂದನ ಇಲ್ಲದೆ ನಾನು ಇರೋದಿಲ್ಲ ಅಮ್ಮ ಎನ್ನುವ ಮಾತನ್ನು ಆಡಿದ್ದಾರಂತೆ. ತಮ್ಮ ನೋವನ್ನು ತಾಯಿಯ ಬಳಿ ಹಂಚಿಕೊಂಡು ಅವಳಿಲ್ಲದೆ ನಾನು ಬದುಕೋದಿಲ್ಲ ಎನ್ನುವ ಮಾತನಾಡಿದ್ದಾರಂತೆ. ಇತ್ತ ಮಗನಿಗೆ ಸಮಾಧಾನ ಮಾಡಿ ಮರಳಿ ಬೆಂಗಳೂರಿಗೆ ಬರುವಂತೆ ಕೋರಿಕೊಂಡ ತಾಯಿ ಈ ವಿಚಾರವನ್ನು ಹಿರಿಯ ನಟಿ ಜಯಮಾಲ ಅವರ ಬಳಿ ಹಂಚಿಕೊಂಡಿದ್ದು, ಜಯಮಾಲ ಅವರು ವಿಜಯ ರಾಘವೇಂದ್ರ ಅವರ ಮನೆಗೆ ಭೇಟಿ ಮಾಡಿ ಹೊರಬಂದ ಸಮಯದಲ್ಲಿ ಮಾಧ್ಯಮದ ಜೊತೆ ಮಾತನಾಡುವಾಗ ಈ ವಿಚಾರವನ್ನು ತಿಳಿಸಿದ್ದಾರೆ. ಸ್ಪಂದನ ಇಲ್ಲದೆ ವಿಜಯ್ ಬದುಕೋದಿಲ್ಲ, ಅವಳಿಲ್ಲದ ಜೀವನ ಅವನಿಗೆ ಊಹಿಸಿಕೊಳ್ಳೋಕ್ಕೂ ಆಗೋದಿಲ್ಲ ಎಂದು ವಿಜಯ್ ತಾಯಿ ಕಣ್ಣೀರಿಡುತ್ತಿದ್ದಾರೆ ಎಂದು ಜಯಮಾಲ ಅವರು ನೋವು ಹಂಚಿಕೊಂಡರು. ಅತಿಯಾಗಿ ಪ್ರೀತಿಸುವಂತಹ ಗಂಡು ಸಿಕ್ಕರೆ ಅದಕ್ಕೆ ತಕ್ಕನಾದಂತಹ ಹೆಣ್ಣು ಸಿಗೋದಿಲ್ಲ, ಅಥವಾ ಅತಿಯಾಗಿ ಪ್ರೀತಿಸುವಂತಹ ಹೆಂಡತಿ ಸಿಕ್ಕರೆ ಹುಡುಗ ಮೋಸ ಮಾಡಿಬಿಡ್ತಾನೆ. ಆದರೆ ಪರಸ್ಪರ ಇಬ್ಬರು ಅತಿಯಾದ ಪ್ರೀತಿ ತೋರಿ ಜೀವಕ್ಕಿಂತ ಹೆಚ್ಚು ಎನ್ನುವಾಗ ಆ ಜೀವವನ್ನೇ ಆ ಭಗವಂತ ಕಸಿದುಕೊಂಡು ಬಿಡ್ತಾನೆ. ವಿಧಿಯಾಟದ ಮುಂದೆ ನಾವೆಲ್ಲ ಸಣ್ಣವರೇ, ಸಮಯ ಬಂದಾಗ ಹೋಗ್ತಿರಬೇಕಷ್ಟೆ. ಸ್ಪಂದನ ಅವರಿಗೆ ಶಾಂತಿ ದೊರಕಲಿ. ವಿಜಯ ರಾಘವೇಂದ್ರ ಅವರಿಗೆ ಈ ನೋವನ್ನು ತಡೆದುಕೊಳ್ಳುವಂಥ ಶಕ್ತಿಯನ್ನು ಆ ಭಗವಂತ ನೀಡಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ.